ವರ್ಗ ಮೂಲ ಹೊಂದಿರುವ ಸಮಸ್ಯೆಗಳನ್ನು ಬಿಡಿಸುವುದು ಈ ಒಂದು ವಿಡಿಯೋದಲ್ಲಿ ನಾವು ಸಂಕೀರ್ಣ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವ ಕೌಶಲವನ್ನು ಕಲ್ತ್ಕೊಳ್ಳೋಣ ಆ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅನ್ನುವ ವಿಧಾನವನ್ನು ತಿಳಿತಾ ಹೋಗೋಣ ಮೊದಲನೇ ಲೆಕ್ಕ ತೆಗೆದುಕೊಳ್ಳೋಣ ಎರಡು ಇಂಟು ವರ್ಗ ಮೂಲ ಏಳು ಎಕ್ಸ್ ಇಂಟು ಮೂರು ಇಂಟು ಹದಿನಾಲ್ಕು ಎಕ್ಸ್ ಸ್ಕ್ವೇರ್ ಅಂದರೆ ವರ್ಗಮೂಲ ಹದಿನಾಲ್ಕು ಎಕ್ಸ್ ಸ್ಕ್ವೇರ್ ಎರಡು ಇಂಟು ರೂಟ್ ಏಳು ಎಕ್ಸ್ ಇಂಟು ಮೂರು ಇಂಟು ವರ್ಗಮೂಲ ಹದಿನಾಲ್ಕು ಎಕ್ಸ್ ಸ್ಕ್ವೇರ್ ಈಗ ಈ ಒಂದು ಲೆಕ್ಕವನ್ನು ನಾವು ಬಿಡಿಸ್ಬೇಕಾಗತ್ತೆ ಬಿಡಿಸಬೇಕಾದಂಥ ಸಂದರ್ಭದಲ್ಲಿ ಈಗ ಇಲ್ಲಿ ಕರಣೀಯಗಳನ್ನು ಕರಣೀಯಗಳನ್ನು ಗುಣಿಸ್ಕೊಂಡು ನಂತರ ಅದರಲ್ಲಿ ವರ್ಗ ಸಂಖ್ಯೆ ಯಾವುದಾದ್ರೂ ಇದೆಯಾ ಅಂತ ನೋಡಿಕೊಂಡು ಅದನ್ನು ಹೊರತೆಗೆದು ತದನಂತರ ಅದನ್ನು ಸುಲಭೀಕರಿಸಬೇಕು ಇಲ್ಲಿ ಏಳು ಅಂತಕ್ಕಂಥದ್ದು ಇಲ್ಲಿ ಕರಣೀಯದ ವ ಕರಣೀಯ ಇದು ವರ್ಗ ಸಂಖ್ಯೆ ಅಲ್ಲ ಹದಿನಾಲ್ಕು ಅಂತಕ್ಕಂಥದ್ದು ಸಹ ವರ್ಗ ಸಂಖ್ಯೆ ಅಲ್ಲ ಆದರೆ ಹದಿನಾಲ್ಕನ್ನು ಬಿಡಿಸಿದಾಗ ಏಳು ಎರಡಲಿ ಹದಿನಾಲ್ಕು ಬರುತ್ತೆ ಇಲ್ಲಿ ಏಳು ಇಲ್ಲಿ ಏಳು ಅವೆರಡು ಸೇರಿಕೊಂಡ್ರೆ ಒಂದು ವರ್ಗ ಸಂಖ್ಯೆ ಆಗುತ್ತೆ ಅದರಿಂದ ಇದನ್ನೆಲ್ಲ ಮೊದಲನೇದಾಗಿ ಆಲ್ಟ್ರ ಮಾಡಿ ಬರ್ಕೊಳ್ಳೋಣ ಕರಣೀಯ ಕ್ರಮ ಒಂದೇ ಇರೋದಂದರೆ ಇದನ್ನು ಗುಣಿಸ್ಕೊಳ್ಬೋದು ಫಸ್ಟ್ ಸಂಖ್ಯೆಗಳನ್ನು ಗುಣಿಸ್ಕೋಣ ಎರಡು ಇಂಟು ಮೂರು ಅಂದರೆ ಫಸ್ಟ್ ಬರ್ಕೊಳ್ಳೋಣ ಎರಡು ಇಂಟು ಮೂರು ಇಂಟು ವರ್ಗ ಮೂಲ ಏಳು ಎಕ್ಸ್ ಇಂಟು ಹದಿನಾಲ್ಕು ಎಕ್ಸ್ ಸ್ಕ್ವೇರ್ ಈಗ ಇದನ್ನು ಗುಣಿಸ್ಕೊಳ್ಳೋಣ ಎರಡು ಮೂರ್ಲಿ ಆರು ಎಂಟು ವರ್ಗ ಮೂಲ ಏಳು ಇಂಟು ಎಕ್ಸ್ ಇಂಟು ಹದಿನಾಲ್ಕನ್ನು ನಾವು ಏಳು ಎರಡ್ಲಿ ಹದಿನಾಲ್ಕು ಏಳು ಇಂಟು ಎರಡು ಇಂಟು ಎಕ್ಸ್ ಸ್ಕ್ವೇರನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಈಗ ಏಳು ಏಳು ನಲವತ್ತ ಒಂಬತ್ತು ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಈಗ ಇದನ್ನು ಪ್ರತ್ಯೇಕವಾಗಿ ಗುಣಿಸ್ಕೊಳ್ಳೋಣ ಆರು ಇಂಟು ಏಳು ಏಳ ನಲವತ್ತ ಒಂಬತ್ತು ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಇಲ್ಲಿ ಏಳು ಏಳು ಹೋಯ್ತು ಇನ್ನು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಈಗ ಇದನ್ನು ಬಿಡಿಸ್ಕೊಂಡಾಗ ಆರು ಇಂಟು ನಲವತ್ತೊಂಬತ್ತನ್ನು ಏನಂತ ಬರೀಬೋದಪ್ಪ ಅಂದರೆ ಏಳು ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ವರ್ಗ ಮೂಲ ಎರಡು ಎಕ್ಸ್ ವರ್ಗ ವರ್ಗಮೂಲ ವರ್ಗ ವರ್ಗಮೂಲ ಮೂಲ ಕ್ಯಾನ್ಸಲ್ ಉಳಿದಿದ್ದೇನಪ್ಪ ಅಂದರೆ ಆರು ಇಂಟು ಏಳು ಇಂಟು ಎಕ್ಸ್ ಇಂಟು ರೂಟ್ ಎರಡು ಎಕ್ಸ್ ಈಗ ಇದನ್ನು ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ ಏಳಾರ್ಲಿ ನಲವತ್ತ ಎರಡು ಎಕ್ಸ್ ಇಂಟು ರೂಟ್ ಎರಡು ಎಕ್ಸ್ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಒಂದು ಲೆಕ್ಕವನ್ನು ಕರಣೀಯಗಳನ್ನೇನಾದರೂ ಗುಣಿಸ್ಕೊಂಡು ಸುಲಭೀಕರಿಸ್ಬೋದಾ ಅಂತ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಕರಣೀಯಗಳನ್ನು ಗುಣಿಸ್ಕೊಂಡು ಅದರಲ್ಲಿರ್ತಕ್ಕಂಥ ವರ್ಗ ಸಂಖ್ಯೆಗಳನ್ನು ಗುರುತಿಸಿ ಅದನ್ನು ಹೊರತೆಗೆದು ಅದನ್ನು ಪ್ರತ್ಯೇಕವಾಗಿ ಮಾಡಿ ನಂತರ ಅದನ್ನು ಸುಲಭೀಕರಿಸಬೇಕಾಗತ್ತೆ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ವರ್ಗ ಮೂಲ ಎರಡು ಎ ಇಂಟು ವರ್ಗ ಮೂಲ ಹದಿನಾಲ್ಕು ಎ ಕ್ಯೂಬ್ ಇಂಟು ವರ್ಗ ಮೂಲ ಐದು ಎ ಒಂದು ನಿಮಿಷ ವಿಡಿಯೋ ಪಾಸ್ ಮಾಡಿ ಈ ಲೆಕ್ಕವನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ನೋಡಿ ಇದೇ ತರ ತಗೊಳ್ಳಿ ಇದನ್ನ ಬಿಡಿಸ್ಲಿಕ್ಕೆ ಸಾಧ್ಯ ಆಗತ್ತ ಅಂತ ಯೋಚನೆ ಮಾಡಿ ದಿಸ್ ಇಂಪ್ಲಾಯ್ಸ್ ಈಗ ಒಟ್ಟಿಗೆ ನಾವು ಗುಣಿಸ್ಕೊಳ್ಳೋಣ ಫಸ್ಟ್ ಇದನ್ನೆಲ್ಲ ಗುಣಿಸ್ಕೊಳ್ಳುವಂತಹ ಹೋಗೋಣ ಇಲ್ಲಿ ಫಸ್ಟ್ ಎರಡು ಇಂಟು ಇಂಟು ಹದಿನಾಲ್ಕು ಎ ಕ್ಯೂಬ್ ಇಂಟು ಐದು ಎ ಈಗ ಇಲ್ಲಿ ಈ ಹಿಂದಿನ ಲೆಕ್ಕದಲ್ಲಿ ನಾವು ಮಾಡಿದ್ದೇವೆ ಹದಿನಾಲ್ಕನ್ನ ಏನಂತ ಬರ್ತಿದ್ವಿ ಏಳು ಇಂಟು ಎರಡು ಇಲ್ಲೂ ಅಷ್ಟೇ ಏಳು ಇಂಟು ಎರಡು ಅಂತ ಬರ್ಕೊಳ್ಬೋದು ಈಗ ಫಸ್ಟ್ ಅದನ್ನು ಬಿಡಿಸೋಣ ಎರಡು ಇಂಟು ಎ ಇಂಟು ಏಳು ಇಂಟು ಎರಡು ಇಂಟು ಇಲ್ಲಿ ಎ ಕ್ಯೂಬ್ ಇದೆ ಎ ಕ್ಯೂಬ್ ಮತ್ತು ಎ ಅಂದರೆ ಎ ಅಗಾತ ನಾಲ್ಕು ಇಂಟು ಐದು ಅಥವಾ ಇದನ್ನು ಸೇರಿಸ್ಕೊಂಡ್ರೆ ಎ ಅಗಾತ ಐದು ಅಂತ ನಾವು ಡೈರೆಕ್ಟಾಗಿ ಬರೆಯಬಹುದು ಈಗ ಇಲ್ಲಿ ವರ್ಗ ಸಂಖ್ಯೆಗಳಾಗಿ ತೆಗೆದುಕೊಳ್ಳುವಂತದ್ದು ಯಾವ್ದು ಇದೆಯಾ ಒಳಗಡೆ ಅಂತ ನೋಡಿ ನೋಡಿದಾಗ ನಮ್ಗೆ ಲೆಕ್ಕ ಸಿಗತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ವರ್ಗ ಸಂಖ್ಯೆಗಳಾಗಿ ಎರಡು ನೋಡಿ ಇಲ್ಲಿ ಎರಡು ಮತ್ತೆ ಎರಡು ಇದು ವರ್ಗ ಸಂಖ್ಯೆಗಳು ಎರಡು ಎರಡ್ಲಿ ನಾಲ್ಕು ಇಂಟು ಎ ಗಗಾತ ನಾಲ್ಕು ಇಂಟು ಇನ್ನು ಉಳ್ಕೊಂಡಿದ್ದೇನು ಏಳು ಇಂಟು ಇಂಟು ಐದು ಇಷ್ಟು ಉಳ್ಕೊಳ್ತು ಈಗ ಇಲ್ಲಿ ನಾಲ್ಕು ಅಂತಕ್ಕಂಥದ್ದು ವರ್ಗ ಸಂಖ್ಯೆ ಇದು ಎ ಎ ಗಾತ ನಾಲ್ಕು ಅಂತಕ್ಕಂಥದ್ದು ಎ ಎ ಗಾತ ಎರಡು ಅದರ ಗಾತ ಎರಡು ಇದು ಸಹ ಒಂದು ವರ್ಗ ಸಂಖ್ಯೆಯ ಗುಣಲಬ್ಧ ಆಗಿದೆ ಅದರಿಂದ ಇದನ್ನು ಹೊರ್ಗಡೆ ತೆಗೆದುಕೊಳ್ಬಹುದು ಅಂತಂದ್ರೆ ಏನಪ್ಪ ಅಂದರೆ ವರ್ಗ ಮೂಲ ನಾಲ್ಕು ಇಂಟು ಎ ಎ ಗಾತ ನಾಲ್ಕನ್ನು ಎ ಗಾತ ಎರಡು ಅದರ ಗಾತ ಎರಡು ಅಂತ ಬರ್ಕೊಳ್ತಾ ಇದ್ದೀವಿ ಇಂಟು ಏಳೈದ ಮೂವತ್ತೈದು ಎ ಏಳ ಮೂವತ್ತೈದು ಎ ಅದನ್ನ ಗುಣಿಸ್ಕೊಂಡು ಬರಿತಾ ಇದ್ದೀವಿ ಈಗ ವರ್ಗ ಮೂಲವನ್ನು ತೆಗೆದು ಸೋಲ್ವೀಕರಿಸೋಣ ನಾಲ್ಕರ ವರ್ಗಮೂಲ ಎರಡು ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಎ ಸ್ಕ್ವೇರ್ ಉಳಿತು ಎ ಸ್ಕ್ವೇರ್ ಇಂಟು ಮೂವತ್ತೈದು ಎ ವರ್ಗಮೂಲ ಮೂವತ್ತೈದು ಎ ಅಂದ್ರೆ ಈಗ ಇದನ್ನ ಬಿಡಿಸಬೇಕಾದ್ರೆ ನಾವು ಕರಣೀಯಗಳನ್ನೆಲ್ಲ ಗುಣಿಸ್ಕೊಂಡು ಅದನ್ನ ಸುಲಭೀಕರಿಸಿ ನಂತರ ವರ್ಗಮೂಲವನ್ನು ಹೊರತೆಗೆದು ಆಮೇಲೆ ಅದನ್ನ ಸುಲಭೀಕರಿಸಿದ್ದೇವೆ ಈಗ ಮತ್ತೊಂದು ಲೆಕ್ಕವನ್ನ ನೋಡೋಣ ವರ್ಗಮೂಲ ಎಪ್ಪತ್ತ ಎರಡು ಎಕ್ಸ್ ಕ್ಯೂಬ್ ಝಡ್ ಕ್ಯೂಬ್ ಇಲ್ಲಿ ಎಪ್ಪತ್ತೆರಡನ್ನ ಗಮನಿಸಿ ಇಲ್ಲಿ ಎಪ್ಪತ್ತೆರಡು ಅಂತಕ್ಕಂಥದ್ದು ಒಂದು ವರ್ಗ ಸಂಖ್ಯೆ ಅಲ್ಲ ಆದ್ರೆ ಒಂದು ವರ್ಗ ಸಂಖ್ಯೆಯ ಗುಣಲಬ್ಧ ಯಾವುದರ ಗುಣಲಬ್ಧ ಒಂದ್ಸರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಆ ಕರೆಕ್ಟ್ ಯಾವ್ದಪ್ಪ ಅಂದ್ರೆ ಆರರ ಒಂದು ಗುಣಲಬ್ಧವಾಗಿ ಬರುತ್ತೆ ಅಂದ್ರೆ ಮೂವತ್ತಾರು ಅಂದರೆ ಮೂವತ್ತಾರು ಇಂಟು ಎರಡು ಮೂವತ್ತಾರು ಇಂಟು ಎರಡು ಎಪ್ಪತ್ತೆರಡು ಈ ಎಕ್ಸ್ ಕ್ಯೂಬ್ ಅನ್ನ ಮತ್ತೆ ನಾವು ಈಗ ಬಿಡಿಸ್ಕೋತಾ ಇದ್ದೀವಿ ಏನಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಅಂತ ಅದೇ ರೀತಿ ಝಡ್ ಕ್ಯೂಬ್ ಅನ್ನು ಬಿಡಿಸ್ಕೋತಾ ಇದೀವಿ ಝಡ್ ಸ್ಕ್ವೇರ್ ಮತ್ತೆ ಝಡ್ ಅಂತ ಈಗ ಬಿಡಿಸ್ಕೊಂಡು ನಾವು ಈ ಲೆಕ್ಕವನ್ನು ಸುಲಭವಾಗಿ ಮಾಡಬಹುದಾಗಿದೆ ಎಪ್ಪತ್ತೆರಡನ್ನ ಮೂವತ್ತಾರು ಇಂಟು ಎರಡು ಎಕ್ಸ್ ಕ್ಯೂಬ್ ಅನ್ನ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಝಡ್ ಕ್ಯೂಬ್ ಅನ್ನ ಝಡ್ ಸ್ಕ್ವೇರ್ ಇಂಟು ಝಡ್ ಅಂತ ಬಿಡಿಸ್ಕೊಂಡಿದ್ದೇವೆ ಈಗ ವರ್ಗ ಸಂಖ್ಯೆಗಳು ಯಾವ್ದಾವುದಿದೆ ಅದನ್ನ ಪ್ರತ್ಯೇಕವಾಗಿ ಒಂದು ಗುಂಪನ್ನಾಗಿ ಬರ್ಕೊಳ್ಳೋಣ ಅಂದ್ರೆ ಮೂವತ್ತ ಆರು ಇದು ಒಂದು ವರ್ಗ ಸಂಖ್ಯೆ ಎಕ್ಸ್ ಸ್ಕ್ವೇರ್ ಇದು ಒಂದು ವರ್ಗ ಸಂಖ್ಯೆ ಝಡ್ ಸ್ಕ್ವೇರ್ ಇದು ಒಂದು ವರ್ಗ ಸಂಖ್ಯೆ ಇದನ್ನು ಪ್ರತ್ಯೇಕವಾಗಿ ಬರ್ಕೊಂಡಿದ್ದೇವೆ ಉಳಿದಿರ್ತಕ್ಕಂಥದ್ದು ಎರಡು ಇಂಟು ಎಕ್ಸ್ ಇಂಟು ಝಡ್ ಈಗ ಮೂವತ್ತಾರರ ವರ್ಗ ಮೂಲ ಆರು ಎಕ್ಸ್ ಸ್ಕ್ವೇರರ ವರ್ಗ ಮೂಲ ಎಕ್ಸ್ ಝಡ್ ಸ್ಕ್ವೇರರ ವರ್ಗ ಮೂಲ ಝ್ಯಾಡ್ ಇಂಟು ಎರಡು ಎಕ್ಸ್ ಝಡ್ ಇದನ್ನು ಸುಲಭೀಕರಿಸಿದಾಗ ಎಷ್ಟು ಬಂದಪ್ಪ ಅಂದರೆ ಆರು ಎಕ್ಸ್ ಝಡ್ ವರ್ಗ ಮೂಲ ಎರಡು ಎಕ್ಸ್ ಝಡ್ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಒಂದು ಲೆಕ್ಕವನ್ನು ಅದರಲ್ಲಿರ್ತಕ್ಕಂಥ ಕರಣೀಯಗಳನ್ನು ಗುಣಿಸಿಕೊಂಡು ತದನಂತರ ಅದನ್ನು ಸುಲಭೀಕರಿಸಿ ವರ್ಗ ಸಂಖ್ಯೆಯ ಗುಣಲಬ್ಧ ಯಾವುದಾದ್ರೂ ಇದೆಯೇ ಅದನ್ನು ಗುರುತಿಸ್ಕೊಂಡು ಅದನ್ನು ಪ್ರತ್ಯೇಕವಾಗಿ ಬರೆದು ವರ್ಗಮೂಲವನ್ನು ತೆಗೆದು ನಂತರ ಅದನ್ನು ಸುಲಭೀಕರಿಸಬೇಕಾಗತ್ತೆ